ಸ್ನೇಹಿತರೆ, ಜನಾರೋಗ್ಯ ಆಂದೋಲನದಿಂದ ನಮಸ್ಕಾರಗಳು. ಜನಾರೋಗ್ಯದ ಬಗ್ಗೆ ಕಾಳಜಿ ಎಲ್ಲೆಡೆಯೂ ವ್ಯಕ್ತವಾಗುತ್ತಾ ಬಂದಿದೆ. ಅದಕ್ಕೆ ಕಾರಣ ಜನರ ಆರೋಗ್ಯದ ಚಿಂತಾಜನಕ ಪರಿಸ್ಥಿತಿ. ಈ ಜನಾರೋಗ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಅಗತ್ಯ ಬದಲಾವಣೆಗಳನ್ನು ತರಲು ಜನಾರೋಗ್ಯ ಆಂದೋಲನ ಕರ್ನಾಟಕ ಪ್ರಯತ್ನಿಸುತ್ತಿದೆ. ಜನಾರೋಗ್ಯ ಆಂದೋಲನವು ಆರೋಗ್ಯ ಹಕ್ಕಿಗಾಗಿ ಹೋರಾಡುತ್ತಿರುವ ಸಂಘಟನೆಗಳ ಒಂದು ವೇದಿಕೆ. ಅನಾರೋಗ್ಯದ ಪರಿಸ್ಥಿತಿ ಕಳವಳಕಾರಿಯಾಗಿರಲು ಸರ್ಕಾರಗಳ ಆರೋಗ್ಯ ನೀತಿ ಹಾಗೂ ಇತ್ತೀಚಿನ ಜಾಗತೀಕರಣ ನೀತಿಗಳು ಕಾರಣವಾಗುತ್ತಿವೆ. ಸಮಗ್ರ ಆರೋಗ್ಯ ನೀತಿಯಿಂದ ಬಲುದೂರ ಹೋಗಿ ಈಗ ಬರೀ ಪೋಲಿಯೋ ಡಾಟ್ಸ್ನಂಥ ರೋಗ ನಿರ್ವಹಣಾ ಕಾರ್ಯಕ್ರಮಗಳು ನಡೆಸಲಾಗುತ್ತಿದೆ. ಈ ಪರಿಸ್ಥಿತಿ ಬಗ್ಗೆ ಎಲ್ಲ ಮಟ್ಟದಲ್ಲಿ ತಿಳುವಳಿಕೆ ಮೂಡಿಸುವುದು ಹಾಗೂ ನಿಜವಾದ ಬದಲಾವಣೆ ತರಲು ಸರ್ಕಾರದ ಮೇಲೆ ಒತ್ತಡ ತರುವುದು ಜನಾರೋಗ್ಯ ಆಂದೋಲನದ ಉದ್ದೇಶವಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಾರ್ಯವೈಖರಿ, ಆರೋಗ್ಯದ ಬಗ್ಗೆ ಇರುವ ತಪ್ಪು ನಂಬಿಕೆಗಳು ಮುಂತಾದ ವಿಷಯಗಳನ್ನು ಹೇಳುತ್ತಾ ಆರೋಗ್ಯದ ಹಕ್ಕು ಜಾರಿಗೆ ಬರಬೇಕೆಂಬುದು ಜನಾರೋಗ್ಯ ಆಂದೋಲನದ ಗುರಿ. ಎಲ್ಲಿಯವರೆಗೆ ಆರೋಗ್ಯದ ಹಕ್ಕು ಜಾರಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಜನರ ಆರೋಗ್ಯ ಪರಿಸ್ಥಿತಿ ಸುಧಾರಿಸುವುದಿಲ್ಲವೆಂಬುದು ಜನಾರೋಗ್ಯ ಆಂದೋಲನದ ನಂಬಿಕೆ. ಎಲ್ಲ ವಿಷಯಗಳನ್ನು ಜನರಿಗೆ ತಿಳಿಸಲು ಉಪನ್ಯಾಸ, ಚರ್ಚೆ, ಕಾರ್ಯಾಗಾರ, ಹೋರಾಟಗಳನ್ನು ಜನಾರೋಗ್ಯ ಆಂದೋಲನವು ಹಮ್ಮಿಕೊಂಡಿದೆ. ಈ ವಿಷಯಗಳನ್ನು ಜನರಿಗೆ ತಿಳಿಸಲು ಒಂದು ಪರಿಣಾಮಕಾರಿ ಮಾಧ್ಯಮ ಹಾಡುಗಳು. ಈ ಧ್ವನಿ ಸುರುಳಿಯಲ್ಲಿಯ ಆರೋಗ್ಯದ ವಿಷಯಗಳು ನಿಮ್ಮ ಮನ ಮುಟ್ಟಲಿ, ಜನಾರೋಗ್ಯದ ಸ್ಥಿತಿಯಲ್ಲಿ ಬದಲಾವಣೆ ಉಂಟಾಗಲಿ ಎಂದು ಆಶಿಸುತ್ತಾ ಕರ್ನಾಟಕದ ಜನತೆಯ ಆರೋಗ್ಯ ಹಕ್ಕಿಗೆ ಈ ಧ್ವನಿ ಸುರುಳಿಯನ್ನು ನಾವು ಅರ್ಪಿಸುತ್ತಿದ್ದೇವೆ.